ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಏನು ವಿಷಯ ಹೇಳಿ ಅತ್ತೆ? ನಿಮ್ಮ ತಂದೆ ವಿಚಾರವಾಗಿ. ಆ ಮನುಷ್ಯನ ವಿಷಯ ಬಿಟ್ಟು ಬೇರೆ ಇದ್ದರೆ ಹೇಳಿ ಅತ್ತೆ. ಅವನು ನನ್ನನ್ನು ಬಂದು ಕೇಳ್ಕೊಂಡ ಅಪ್ಪ ಮಗನ್ನ ಒಂದು ಮಾಡು ಅಂತ. ಅದಕ್ಕೆ ನಾನು ಸರಿಯಾಗಿ ಹೇಳಿದಿನಿ. ನಿನ್ನ ತಂದೆಯಾಗಿ ಯಾವ ಕರ್ತವ್ಯ ಪಾಲಿಸಿದ್ಯಾ ಅಂತ ನಿನ್ನ ಮಗ ನಿನ್ನನ್ನ ತಂದೆಯಾಗಿ ಒಪ್ಪಿಕೊಬೇಕು ಅಂತ. ನಾವು ಏನಿದ್ರು ನಿನ್ನ ಸಹಾಯ ಮಾಡಕ್ಕೆ ಇಲ್ಲಿ ಬಂದಿದ್ದೀವಿ ಹೊರತು ಚಂದ್ರನಿಂದ ಬೇರೆ ಏನನ್ನು ನಿರೀಕ್ಷಿಸಬೇಡ ಅಂತ ಹೇಳಿದಿನಿ. ಸರಿಯಾಗಿ ಹೇಳಿದಿನಿ ಅಲ್ವಾ? ಸರಿಯಾಗಿ ಹೇಳಿದ್ರೆ ಅತ್ತೆ, ನನಗೆ ಅಪ್ಪ ಬೇಕು ಅಮ್ಮ ಬೇಕು ಅಂತ ಹಂಬಲಿಸ್ತಾಗ್ಲೇಲ್ಲ ನನ್ನ ನಿಮ್ಮ ಮಡಲಲ್ಲಿ ಹಾಕೊಂಡು ಜೋಗಳ ಹಾಡಿ ಮಲಗಿಸ್ತವ್ರು ನೀವು. ಜನ್ಮ ಕೊಟ್ಟ ಮಾತ್ರಕ್ಕೆ ನಾನು ಅವ್ರ ಮಗ ಆಗಲ್ಲ ಅತ್ತೆ. ನನ್ನನ್ನು ಸಾಕಿ ಬೆಳೆಸ್ತವ್ರು ನೀವು, ನನಗೆ ಜೀವನ ಕೊಟ್ಟವ್ರು ನೀವು. ನಾನು ನಿಮ್ಮ ಮಗ ಅತ್ತೆ. ನನ್ನ ಹುಟ್ಟಿಗೆ ಕಾರಣಕರ್ತ ಅನ್ನೋ ಒಂದೇ ಒಂದು ಋಣದ ಸಲುವಾಗಿ ನಾನು ಅವ್ರ ಕೆಲಸ ಮಾಡೋಕ್ಕೆ ಬಂದಿದ್ದೇನೆ ಹೊರತು ಅವ್ರ ಮೇಲಿರೋ ಯಾವ ಮಮಕಾರದಿಂದ ಅಲ್ಲ. ನಿನ್ನ ತಂದೆ ನಿನಗೊಂಥರ ಅನ್ಯಾಯ ಮಾಡಿದ್ರೆ ನನಗೆ ಇನ್ನೊಂದು ರೀತಿ ಅನ್ಯಾಯ ಮಾಡಿಬಿಟ್ಟ. ನನ್ನನ್ನು ಸಂಸಾರದಿಂದಲೇ ವಿಮುಖನಾಗಿ ಮಾಡಿಬಿಟ್ಟ. ನಾನು ಯಾವತ್ತೂ ಅದನ್ನು ಮರೆಯೋದಿಲ್ಲ. ನನ್ನ ನೋಡಲಲ್ಲಿ ಆ ಬೆಂಕಿ ಇನ್ನೂ ಉರಿತಾನೆ ಇದೆ. ಮತ್ತೆ ಮತ್ತೆ ಅದನ್ನು ಯಾಕೆ ನೆನೆಸ್ಕೋತೀರತ್ತೆ? ನೋವುಗಳನ್ನ ಯಾವತ್ತಕ್ಕೂ ಮರಿಬೇಕು. ಹೇಗೆ ಮರೆಯೋದು ಹೇಳು? ಆಗ ನಾನು 7 ತಿಂಗಳು ತುಂಬು ಗರ್ಭವತಿ, ಚೊಚ್ಚಲ ಹೆರಿಗೆಗೆ ಅಂತ ಇಲ್ಲಿಗೆ ಬಂದಿದ್ದೆ. ಅಂದರೆ ನನ್ನ ತೌರಿಗೆ ಗರ್ಭದ ಸಮಸ್ಯೆಯಾಗಿ ನರಳಾಡ್ತಿದ್ದೆ. ವೈದ್ಯರ ಹತ್ರ ಕರ್ಕೊಂಡು ಹೋಗೋಣ ಅಂತ ಗೋಗರಿತಿದ್ದೆ. ಆದರೆ ಈ ವಿರೂಪಾಕ್ಷ ಮಂತ್ರ ಹಾಕ್ತೀನಿ, ನಿನ್ನ ನೋವು ಕಡಿಮೆ ಆಗುತ್ತೆ, ಸುಲಭವಾಗಿ ಹೆರಿಗೆ ಆಗುತ್ತೆ ಅಂತ ಹೇಳಿ ಬೊಗಳೆ ಬಿಟ್ಟು ಅಮ್ಮನವರ ಮಂಡಲದ ಮುಂದೆ ನನ್ನನ್ನು ಕೂಡಿಸ್ತಾ ಅವನು ಮಂತ್ರಗಳನ್ನ ಉದುರಿಸ್ತಾ ಹೋದ. ನನ್ನ ಕರುಳು ಕುಡಿ ಹಾಗೆ ಒಡಲಲ್ಲೇ ಸತ್ತೋಯ್ತು. ಆವತ್ತೇನಾದರೂ ವಿರೂಪಾಕ್ಷ ತನಗೆ ಬಾರದ ವಿದ್ಯೆ ಬರುತ್ತೆ ಅಂತ ಹೇಳದೆ ನನ್ನ ನೇರವಾಗಿ ವೈದ್ಯರ ಹತ್ರ ಕರ್ಕೊಂಡು ಹೋಗಿದ್ದಿದ್ರೆ ನನ್ನ ಕಂದ ಸುಮಾರು ನಿನ್ನ ವಯಸ್ಸಿರ್ತಿತ್ತು. ಗೊತ್ತಿದೆ ಅತ್ತೆ, ನಿಮಗಾಗಿರೋ ಅನ್ಯಾಯ ನನಗೆ ಚೆನ್ನಾಗಿ ಗೊತ್ತಿದೆ. ಚಿಂತೆ ಮಾಡಬೇಡಿ, ನಿಮ್ಮ ಮಗನಾಗಿ ನಿಮ್ಮ ಜೊತೆ ನಾನಿದ್ದೀನಲ್ಲ. ಜಾಜಿ ಎಲ್ಲಿ ಹೋಗಿದ್ಯಮ್ಮ ಹೇಳ್ ಹೋಗೋದಲ್ವಾ? ನಾವೆಲ್ಲ ಎಷ್ಟು ಗಾಬರಿ ಆಗಿದ್ವಿ. ಹಳದವಳೆ ಎಲ್ಲೇ ಹೋಗಿದ್ದೆ? ಇವತ್ತಾದ್ರೂ ಮನೇಲಿ ಇರ್ಬೇಕು ಅನ್ನೋ ಜ್ಞಾನ ಬೇಡ ನಿಂಗೆ. ದೇವಸ್ಥಾನಕ್ಕೆ ಹೋಗಿದ್ದೆ. ಸರಿ ಸರಿ, ಇಲ್ಲಿ ಮಾತಾಡ್ತಾ ನಿಂತ್ಕೊಳ್ಳೋದಕ್ಕೆ ಸಮಯ ಇಲ್ಲ. ಒಳಗ್ ಬಾ ಸುನೀತಾ, ಅವಳನ್ನ ಕರ್ಕೊಂಡು ಹೋಗಿ ತಯಾರು ಮಾಡು, ನನ್ಗೆ ಅಡುಗೆ ಮನೆಯಲ್ಲಿ ಕೆಲಸ ಇದೆ. ನಡಿ ನಡಿಯಮ್ಮ. ಅವತ್ತ ದೇವಿಕಾ ಬಂಗಾರಿನ ಮದುವೆ ಆಗ್ತೀನಿ ಅಂತ ಪಟ್ಟ ಹಿಡ್ದಾಗ ನೀವ್ ನನಗ್ ಶಕ್ತಿಯಾಗಿ ನಿಂತ್ರಿ. ಏನೇ ಆದ್ರೂ ಸರಿ ಬಂಗಾರಿನ ನಿನ್ ಜೊತೆಲೆ ಮದುವೆ ಮಾಡ್ತೀನಿ ಅಂದ್ರಿ. ನನಗಿದ್ದ ಕೊನೆಯ ಆಸರೆ ನೀವು. ನೀವಾದ್ರೂ ನನ್ನ ಬೆಂಬಲಕ್ಕಿದ್ದೇ ಇರ್ತೀರಾ ಅನ್ಕೊಂಡಿದ್ದೆ. ನನ್ನ ಕನಸುಗಳಿಗೆ ಮಣ್ಣು ಹಾಕ್ಬಿಟ್ರಿ, ಮೋಸ ಮಾಡ್ಬಿಟ್ರಿ ನೀವು. ಸರಿ, ಹಾಗಾದ್ರೆ ನಿನ್ನ ಕಾರ್ಯತಂತ್ರ ಸರಿಯಾಗೇ ಇದೆ. ನಾವಿನ್ನು ತಡ ಮಾಡೋದು ಬೇಡ, ಈಗಿಂದ ಈಗಲೇ ಕಾರ್ಯಪ್ರವೃತ್ತರಾಗಬೇಕು. ಇನ್ನು 1 ತಿಂಗಳಲ್ಲಿ ಅವರಿಬ್ಬರು ಮದುವೆ ಮಾಡಿ ಮುಗಿಸ್ಬೇಕು. ನೀನು ಹೋಗು, ಸಂಬಂಧ ಕುದುರ್ಸ್ಕೊಂಡು ಬಾ. ಅವರಿಬ್ಬರು ಇನ್ನು 1 ತಿಂಗಳಲ್ಲಿ ಮದುವೆ ಆಗಿ ಒಂದಾಗ್ಬಿಟ್ರೆ ಶ್ರೀಚಕ್ರ ಉಪಾಸನೆ 9 ತಿಂಗಳು ಮುಂಚೆನೇ ಶುರು ಆಗ್ಬಿಡುತ್ತೆ. ಹಾಗೆ ಆಗಲಿ ವೈಜಯಂತಿ, ನೀನು ಹೇಳಿದ ಮೇಲೆ ಮುಗಿದು ಹೋಯ್ತು. ಈಗಲೇ ಶೇಖರಿ ಮನೆಗೆ ಹೋಗ್ತೀನಿ, ಮದುವೆ ಪ್ರಸ್ತಾಪ ಮುಗಿಸ್ಕೊಂಡು ಬರ್ತೀನಿ. ಹೊರಡೋಣ ಚಂದ್ರ. ನೀನು ಜೊತೆಲೆ ಹೊರಡು ಚಂದ್ರ. ಸರಿ ಅತ್ತೆ.
ಸಂಬಂಧದಲ್ಲಿ ನೀವು ನನಗೆ ಸೋದರತೆ ಆದರೂ ನನ್ನ ಸಾಧನೆಗೆ ನೀವೇ ನನ್ನ ಗುರುಗಳು. ಹೆಣ್ಣೋಳ ಶಾಸ್ತ್ರಕ್ಕೆ ಹೋಗೋದಕ್ಕೆ ನನಗೆ ಅಪ್ಪಣೆ ಕೊಡಿ. ಹೋಗ್ಬಾ. ಎಲ್ಲ ಮಂಗಳವಾಗಲಿ. ಆದರೆ ನೀವು ಮತ್ತು ನಿಮ್ಮ ನಡವಳಿಕೆ ಹದ್ಮಿರದೆ ಹೋದರೆ ನನಗೂ ಉತ್ತಮ ನಿಮಗೂ ಉತ್ತಮ. ನಾನು ಬಂದು ಹೋದಲ್ಲೆಲ್ಲ ಸುಮ್ ಸುಮ್ಮನೆ ಮಾತಾಡಲ್ಲ. ಆದರೆ ನೀವು ನನ್ನ ಕೆಣಕಿ ಮಾತಾಡಿಸೋ ಪ್ರಯತ್ನ ಮಾಡೋದಾಗಲಿ ನನ್ನ ಬಗ್ಗೆ ಇಲ್ಲಸಲ್ಲದ ಪ್ರೀತಿ ತೋರಿಸೋದಾಗಲಿ ಮಾಡಿದ್ರೆ ಸಾರ್ವಜನಿಕವಾಗಿ ನೀವೇ ನಿಮ್ಮ ಮುಖಕ್ಕೆ ಮಸಿ ಬಳ್ಕೋಬೇಕಾಗತ್ತೆ. ಎಚ್ಚರವಿರಲಿ. ಎಲ್ಲ ಅಪಮಾನ ನಿಂದನೆಗಳನ್ನು ಸಹಿಸ್ಕೋತೀನಿ. ಜಾಜಿ ಹೊಟ್ಟೆಲಿ ಹುಟ್ಟು ಚಕ್ರರೂಪಿ ಶಿಶುವಿಗೋಸ್ಕರ. ಸೂರ್ಯವಂಶಿನೇ ಶಂಕರ ಶಾಸ್ತ್ರಿ ಸ್ನೇಹಿತನ ಮಗ ಸುಖದರಾಂತ ನಾವು ಬಿಂಬಿಸ್ತೇವೆ. ಗುರುಗಳೇ, ಇದೇನಿದು ವೇಷ? ಎಲ್ಲಿಗೆ ಹೋಗ್ಬೇಕು ಅಂತಿದ್ದೀರಾ? ಲಲಿತಕ್ಕನ ಮನೆಗೆ. ನೀವು ಅಲ್ಲಿಗ? ಹೌದು ಮಣಿಕಂಠ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸಂಬಂಧ ಕುದುರಿಸೋಕೆ ಸುಖದರನ ಜೊತೆ ಹಿರಿಯರು ಬೇಕಲ್ಲ, ಅದಕ್ಕೆ ಹೋಗ್ತಾ ಇದ್ದೀನಿ. ನಾನು ಬರಲ ಗುರುಗಳೇ. ಯಾವುದೇ ಕಾರಣಕ್ಕೂ ಈ ಸಾರ್ತಿ ಶ್ರೀಚಕ್ರರೂಪಿ ಶಿಶು ನನ್ನಿಂದ ದೂರ ಆಗೋಕ್ಕೆ ಸಾಧ್ಯನೇ ಇಲ್ಲ. ಈ ಸಾರ್ತಿ ಶ್ರೀಚಕ್ರ ನನ್ನದು. ಸುಖದರ ಒಬ್ನೇ ಬರ್ತಾನ ಇಲ್ಲ ಅವನ ಜೊತೆಲಿ ಅವ್ರ ಮನೆಯವ್ರು ಯಾರಾದ್ರೂ ಬರ್ತಾರ? ಅವನ ಅಮ್ಮ ಇವನು ಹುಟ್ಟತಾನೆ ಹೋಗ್ಬಿಟ್ಲಂತೆ. ಇನ್ನು ಅವರ ಅಪ್ಪ ನನ್ನ ಸ್ನೇಹಿತ ನಾರಾಯಣ ಶಾಸ್ತ್ರಿ ಹೋದ ವರ್ಷ ಹೋಗ್ಬಿಟ್ನಂತೆ. ಬಹುಶಃ ಹೆಣ್ಣೋಣ ಶಾಸ್ತ್ರಕ್ಕೆ ಅಂತ ಸಂಬಂಧಿಕರಲ್ಲಿ ಹಿರಿಯಕರು ಯಾರನ್ನ ಇರ್ತಾರಲ್ಲ ಅವ್ರು ಬರಬಹುದು ಅಂತ ಕಾಣುತ್ತೆ. ನೋಡೋಣ, ಇನ್ನು ಸ್ವಲ್ಪ ಹೊತ್ತು ಇನ್ನೇನು ಬರ್ತಾರಲ್ಲ ಗೊತ್ತಾಗುತ್ತೆ. ನನ್ನ ಮಗ ಚಂದ್ರಧರನಿಗೂ ಜಾಜಿಗೂ ಇನ್ನೊಂದು ವಾರದಲ್ಲಿ ಮದುವೆ. ಇಲ್ಲಿಂದ 10ನೇ ಹುಣ್ಣಿಮೆಗೆ ಶ್ರೀಚಕ್ರದ ಜನನ. ಹಾಗಾದ್ರೆ ಈ ಮನೆಗೆ ಬರಬೇಕಾಗಿದ್ದ ಸುಖದರ ಎಲ್ಲಿ? ಅವನೇನಾದ್ರೂ ಇಲ್ಲಿಗೆ ಬಂದ್ಬಿಟ್ರೆ? ಅವನು ಇಲ್ಲಿಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? ಅವನು ಬಾರದೇ ಇರೋ ಹಾಗೆ ವ್ಯವಸ್ಥೆ ಮಾಡಿದ್ದೀನಿ ನಾನು. ಪ್ರಜ್ಞಾಹೀನನಾಗಿ ನನ್ನ ತಾಯಿ ಮುಂದೆ ಮಲಗಿದ್ದಾನೆ ಅವನೀಗ.